Yes, good morning students. Okay, in the last class we discussed about some few problems about the AC circuit which is under resonance condition. Series LC circuit ನಿಮಗೆ ರೆಸೋನೆನ್ಸ್ ಕಂಡೀಷನ್ ಇದ್ದಾಗ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮಾಡಿದ್ದೀವಿ. ಮಕ್ಕಳ ಇನ್ನೂ ಪ್ರಾಬ್ಲಮ್ಸ್ ಮಾಡೋಣ ಇಲ್ಲ ಅಂತಲ್ಲ. ಎಸ್, ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಶಾರ್ಪ್ನೆಸ್ ಅಟ್ ರೆಸೋನೆನ್ಸ್. ಓಕೆ, ನಿಮಗೆ ನಾವು ಗ್ರಾಫ್ ಪ್ಲಾಟ್ ಮಾಡ್ತೀವಲ್ಲ, ಯಾವುದು ಆಂಗ್ಯುಲರ್ ಫ್ರೀಕ್ವೆನ್ಸಿ ವರ್ಸಸ್ ಕರೆಂಟ್, ಓಕೆ, ಇನ್ ದ ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ಪ್ಲಾಟ್ ಮಾಡ್ತಾವಣ್ಣ ಮಕ್ಕಳೇ. ಅವಾಗ ಅದರಲ್ಲಿ ಶಾರ್ಪ್ನೆಸ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡ್ತಾವಣ. ಓಕೆ, ಎಸ್, ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ವಿ ನೋ ದಟ್ ಆರ್ ವಿ ಡಿರೈವ್ಡ್ ದಟ್ ದ ಮ್ಯಾಕ್ಸಿಮಮ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಇನ್ ದ ಎಲ್ ಸಿ ಆರ್ ಸೀರೀಸ್ ಸರ್ಕ್ಯೂಟ್ ಈಸ್ ಗಿವನ್ ಬೈ ವಿ ನೋಟ್ ಡಿವೈಡ್ ಬೈ ಝೆಡ್. ಹೌದಾ? ದೇರ್ಫೋರ್ ಐ ನಾಟ್ ಈಸ್ ಈಕ್ವಲ್ ಟು ವಿ ನೋಟ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇ ಮೈನಸ್ ಎಕ್ಸ್ ಎಲ್ ಓಲ್ ಸ್ಕ್ವೇರ್. ಇಷ್ಟೊಂದು ಗೊತ್ತಾಗಿದೆಯಲ್ವ ಮಕ್ಕಳೇ? ಹೌದಾ? ಆರ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ, ಯಾವ್ದು ಬೇಕಾದ್ರೆ ತೊಗೊಬೋದು. ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಸರ್, ಇದೊಂದೇ ಬರೀ ಪ್ರಾಕ್ಟೀಸ್ ಮಾಡಿಸ್ತೇನೆ ಅಂದ್ಕೊಳ್ಬೇಡಿ, ಎರಡೂ ತಗೊಳ್ಳಿ. ದೇರ್ಫೋರ್ ಐ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಒಮೆಗಾ ಎಲ್ ಮೈನಸ್ ಒನ್ ಬೈ ಒಮೆಗಾ ಸಿ ಓಲ್ ಸ್ಕ್ವೇರ್. ಓಕೆ, ಈ ಕ್ವೆಶನ್ಗೆ ತುಂಬ ಫೆಮಿಲಿಯರ್ ಇದೆ, ಇದನ್ನು ನಾವು ಮಾಡಿ ತೋರಿಸಿದ್ದೀವಿ. ದಿಸ್ ಇಸ್ ಕಾಲ್ಡ್ ಇಂಪಿಡೆನ್ಸ್ ಅಂತ ಹೇಳಿದ್ದೀವಿ ಮಕ್ಕಳೇ. ಇವಾಗ ನಾನು ಹೇಳ್ತೀನಿ, ಅಟ್ ರೆಸೋನೆನ್ಸ್ ಕಂಡೀಷನ್, ಅಟ್ ರೆಸೋನೆನ್ಸ್ ಕಂಡೀಷನ್ ಓಕೆ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್, ಓಕೆ, ಐ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು, ನಿಮ್ಗೆ ಗೊತ್ತಿರುತ್ತೆ ಮಕ್ಕಳೇ ಅಟ್ ರೆಸೋನೆನ್ಸ್ ಕಂಡೀಷನ್ ವಾಟ್ ಈಸ್ ಝೆಡ್, ಝೆಡ್ ಇಸ್ ಈಕ್ವಲ್ ಟು ಆರ್ ಅಂತ ನಿಮ್ಗೆ ಗೊತ್ತು. ಹೌದಾ ಮಕ್ಕಳೇ? ಹೆನ್ಸ್ ವಿ ನಾಟ್ ಡಿವೈಡ್ ಬೈ ಆರ್, ವಿ ನಾಟ್ ಡಿವೈಡ್ ಬೈ ಆರ್ is also very very important. Okay, yes, the maximum value of current in the series LCR circuit is possible under resonance condition. Adike hetiva at resonance condition in series LCR circuit il bari ribikre at resonance in series LCR okay circuit I maximum is equal to V naught divided by R because that is equal to R. ಹೌದಾ ಮಕ್ಕಳೇ? ಇದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ನಾವು ವೇರಿಯೇಷನ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಗ್ರಾಫ್ ಬರೀತಾವಣ ಮಕ್ಕಳೇ, ನೋಡ್ತಾ ಹೋಗಿ. ಓಕೆ ಮಕ್ಕಳೇ, ಇವಾಗ ಈ ಒಂದು ಫ್ಯಾಕ್ಟ್ರು ಎಲ್ಲ ನೋಡ್ತಾವಣ. ಓಕೆ, ಎಸ್, ಇಸ್ ದ ಕರೆಂಟ್, ದಿಸ್ ಇಸ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಓಕೆ, ಇವಾಗ ನಾವೇನು ಮಾಡೋಣ, ಫಸ್ಟು ಯಾವುದೋ ಒಂದು ರೆಸಿಸ್ಟೆನ್ಸ್ ತಗೋಣ, ದಟ್ ಈಸ್ ಆರ್ ಒನ್ ಅಂತ ಅವನು. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಆರ್ ಒನ್ನು ನಿಮಗೆ ಆರ್ ಒನ್ ಇದೆ ಅಂತಂದರೆ ಮ್ಯಾಕ್ಸಿಮಮ್ ಕರೆಂಟ್. ಫಸ್ಟ್ ನಾವೇನು ಮಾಡ್ತೀವಿ, ಯಾವುದೋ ಒಂದು ಅಲ್ಲಿ ತೊಗೊಂಡು
ಇದ್ಮಾಡ್ತೀವಿ ದಿಸ್ ಇಸ್ ದ ಒಮೆಗಾ ನಾಟ್ ಅರ್ಥ ಆಗ್ತಿದೆ ನೋಡಿ ಮತ್ತೆ ಎಸ್ ಫಾರ್ ಸಮ್ ವ್ಯಾಲ್ಯೂ ಆಫ್ ಆರ್ ಒನ್ ವಿ ಆರ್ ಗೆಟಿಂಗ್ ದ ಒನ್ ಕರ್ವ್ ಓಕೆ ದಿಸ್ ಇಸ್ ಫಾರ್ ಆರ್ ಒನ್ ಓಕೆ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಓಕೆ ಐ ಮ್ಯಾಕ್ಸಿಮಮ್ ಓಕೆ ಫಾರ್ ಆರ್ ಒನ್ ಫಾರ್ ಆರ್ ಒನ್ ನಾವೇನು ಮಾಡ್ತೀವಿ ಆರ್ ಒನ್ ವ್ಯಾಲ್ಯೂ ಇದೆಯಲ್ಲ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಇದೆಯಲ್ಲ ಇಲ್ಲಿ 1000 ಕಿಲೋ ಓಮ್ಸ್ ತಗೊಂಡಿದ್ದೀವಿ ಅಂದ್ಕೊಳ್ಳಿ ನಾವು 1 ಕಿಲೋ ಓಮ್ಸ್ ತಗೊಂಡಿದ್ದೀವಿ ಅಂದ್ಕೊಳ್ಳಿ ನೆಕ್ಸ್ಟ್ ಏನು ಮಾಡ್ತೀನಿ 1 ಕಿಲೋ ಓಮ್ಸ್ ಇದ್ದರೆ ನಾನೇನು ಮಾಡ್ತೀನಿ ನೆಕ್ಸ್ಟು ಆರ್ ಟು ಇಸ್ ಈಕ್ವಲ್ ಟು 500 ಓಕೆ ಓಮ್ಸ್ ತೊಗೊತೀನಿ ಅಂದ್ಕೊಳ್ಳಿ ಅಟ್ ದಟ್ ಟೈಮ್ ಏನಾಗುತ್ತೆ ನೋಡಿ ರೆಸಿಸ್ಟೆನ್ಸ್ ಕಮ್ಮಿ ಆಯ್ತಂದರೆ ಕರೆಂಟ್ ಏನಾಗಬೇಕು ಜಾಸ್ತಿ ಆಗಬೇಕು ಅರ್ಥ ಆಗ್ತಿದೆಯಾ ಮಕ್ಕಳೇ ನೋಡಿ ಸೇಮ್ ಒಮೆಗಾ ನಾಟ್ ಏನಾಗಿದೆ ಅಲ್ಲಿ ಇದೆ ಹೌದಾ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಏನಾಯ್ತು ಇವಾಗ ಜಾಸ್ತಿ ಆಯಿತು ಐ ಮ್ಯಾಕ್ಸಿಮಮ್ ಫಾರ್ ಆರ್ ಟು ಹೌದಾ ಓಕೆ ಅರ್ಥ ಆಗ್ತಿದೆಯಾ ಮಕ್ಕಳೇ ನೆಕ್ಸ್ಟು ಇಫ್ ಆರ್ ತ್ರೀ ಆರ್ ತ್ರೀ ವ್ಯಾಲ್ಯೂ ಅಂತಂಗಲ್ಲ ಆರ್ ತ್ರೀ ಈಸ್ ಓನ್ಲಿ 100 ಓಮ್ಸ್ ಅಂದ್ಕೊಳ್ಳಿ ರೆಸಿಸ್ಟೆನ್ಸ್ ಇನ್ನೂ ಕಡಿಮೆ ಆಯಿತು ರೆಸಿಸ್ಟೆನ್ಸ್ ಇನ್ನೂ ಕಡಿಮೆ ಆದರೆ ಕರೆಂಟ್ ಏನಾಗಬೇಕು ಇನ್ನೂ ಜಾಸ್ತಿ ಆಗಬೇಕು ಓಕೆ ಅರ್ಥ ಆಯ್ತು ಮಕ್ಕಳೇ ಎಸ್ ಹೀಗೆ ನೀವು ಇಲ್ಲಿ ನೋಡಿದ್ರೆ ಒಮೆಗಾ ನಾಟ್ ಇಸ್ ಸೇಮ್ ಓಕೆ ದಿಸ್ ಇಸ್ ಫಾರ್ ಆರ್ ತ್ರೀ ಓಕೆ ದಿಸ್ ದ ಐ ಮ್ಯಾಕ್ಸಿಮಮ್ ವ್ಯಾಲ್ಯೂ ಐ ಮ್ಯಾಕ್ಸಿಮಮ್ ಫಾರ್ ಆರ್ ತ್ರೀ ಅರ್ಥ ಆಗ್ತಿದೆಯಾ ಮಕ್ಕಳೇ ಫಾರ್ ಆರ್ ತ್ರೀ ಅಂದರೆ ಈ ಇಲ್ಲಿ ಕೊಟ್ಟಿರೋದೇನು ಅಂತಂದರೆ ಆರ್ ಒನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಟು ಆರ್ ಟು ಈಸ್ ಗ್ರೇಟರ್ ದ್ಯಾನ್ ಆರ್ ತ್ರೀ ಓಕೆ ದಿಸ್ ದ ವೇರಿಯೇಷನ್ ಆಫ್ ದ ಈ ಫಿಗರ್ ಎಷ್ಟು ತೋರಿಸುತ್ತೆ ದಿಸ್ ದ ವೇರಿಯೇಷನ್ ಆಫ್ ದ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ರಿಸ್ಟೆನ್ಸ್ ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಫ್ರೀಕ್ವೆನ್ಸಿ ಓಕೆ ಅದೇ ಮಟ್ಟೆ ವೇರಿಯೇಷನ್ ಆಫ್ ದ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಫ್ರೀಕ್ವೆನ್ಸಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ನೀವು ನೋಡ್ತಾ ಹೋಗ್ಬೋದು ಆರ್ ಒನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಟು ನೋಡಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕರೆಂಟ್ ಏನಾಗಿದೆ ಕಡಿಮೆ ಇದೆ ಹೌದಾ ಮತ್ತೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕರೆಂಟ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಿದೆ ಎಲ್ಲಿ ಅಟ್ ರೆಸೋನೆನ್ಸ್ ಕಂಡೀಷನ್ನು ಅಂದರೆ ರೆಸೋನೆಂಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ರೆಸೋನೆಂಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಜಾಸ್ತಿ ಆಗ್ತಾ ಇದೆ ಹೇಗೆ ಮತ್ತೆ ರೆಸಿಸ್ಟೆನ್ಸ್ನ ಕಡಿಮೆ ಮಾಡಿದ್ದೀವಿ ಅಂತಂದರೆ ಆರ್ ತ್ರೀ ಇಸ್ ಲೆಸ್ ದೆನ್ ಆರ್ ಟು ಆರ್ ಟು ಇಸ್ ಲೆಸ್ ದೆನ್ ಆರ್ ಒನ್ ಅಂದಂಗೆ ಆರ್ ತ್ರೀ ಇಸ್ ಲೆಸ್ ದೆನ್ ಆರ್ ಟು ಆದಾಗ ಫಾರ್ ಸೇಮ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಫಾರ್ ಸೇಮ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಗೆ ನಿಮ್ಗೆ ಏನಾಗಿದೆ ಮ್ಯಾಕ್ಸಿಮಮ್ ಕರೆಂಟ್ ಬಂದಿದೆ ಓಕೆ ಫ್ರಮ್ ದಿಸ್ ಡಯಾಗ್ರಾಮ್ ಆರ್ ಫ್ರಮ್ ದಿಸ್ ಫಿಗರ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಒಮೆಗಾ ನಾಟ್ ಆ್ಯಂಗ್ಯುಲರ್ ರೆಸೋನೆಂಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ದ ರೆಸೋನೆಂಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಡಸಂಟ್ ಡಿಪೆಂಡ್ಸ್ ಆನ್ ರಿಜಿಸ್ಟೆನ್ಸ್ ಆಫ್ ದ ರಿಜಿಸ್ಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್ ಯಾವಾಗ ಅದು ಭಾಳ ಇಂಪಾರ್ಟೆಂಟು ಓಕೆ ಫಾರ್ ಎ ಗಿವನ್ ವ್ಯಾಲ್ಯೂಸ್ ಆಫ್ ಇಂಡಕ್ಟನ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಫಾರ್ ಎ ಗಿವನ್ ವ್ಯಾಲ್ಯೂಸ್ ಆಫ್ ಎಲ್ ಆ್ಯಂಡ್ ಸಿ ವಿಚ್ ಆರ್ ಫಿಕ್ಸ್ಡ್ ಓಕೆ ಫಿಕ್ಸ್ ಆದಾಗ ಓಕೆ ದ ಒಮೆಗಾ ನಾಟ್ ಓಕೆ ದ ರೆಸೋನೆಂಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಡಸಂಟ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್ ಓಕೆ ಫಸ್ಟ್ ಈ ಗ್ರಾಫ್ನ ನೀವು ಅನಲೈಸ್ ಮಾಡಿ ಮಕ್ಕಳೇ ಓಕೆ ನೆಕ್ಸ್ಟ್ ಇನ್ನೊಂದ್ಸರಿ ಕನ್ಕ್ಲೂಷನ್ ಕೊಡೋಣ
ओके फ्रेंड्स ग्राफ नोड़े अनलाइज मेले ऐन हेलबूद मकल बरियाण फॉर गिवन वैल्यूज ऑफ इंडक्टेंस एंड कैपेसिटेंस ऑफ द कैपेसिटर ओके द ओमेगा नॉट doesn't depends on resistance okay and okay the at omega naught okay and at all in all cases ella cases okay in all cases okay at omega naught the current is maximum artha eno antandre nodi makkale nam dagadi idu graph nu artha agilandro nimu mundu equation kodidini naavu en anta resonant angular frequency omega naught is equal to 1 divided by square root of LC anta gottu hoda yes for a given values of inductance and capacitance if fix agide andre omega naught is constant it doesn't depends on resistance of the resistor adane helthare doesn't depends on the resistance andre idu torustare omega naught doesn't depends on the R1 R2 R3 adalle irutte ओके एट द सेम टाइम एंड इन ऑल केसेस एट ओमेगा नॉट द करंट इज मैक्सिमम नोडी एट रेजोनेंट फ्रीक्वेंसी करंट ऐन आता है अंतंद्रे मैक्सिमम इरुत्ते अंत ई ओंदु डायग्राम हेळुत्ते ओके बट नमगे इन्नोंदु फैक्टर गोत्तायितु एनु गोत्तायितु ई मैक्सिमम एट R1 ई मैक्सिमम एट R2 ई मैक्सिमम एट R3 नोड्ता इद्रे ऐन आता है द मैक्सिमम वैल्यू ऑफ करंट The series LCR circuit depends on the resistance of the resistor. If the resistance of the resistor goes on increasing, the maximum value of current goes on decreasing. Nodi R1 value jaasti iradike maximum value current kamma ide at resonance condition nalli. Okay. Ivaga resistance ena kamme aayitu ankonri at resonance condition alle nimu resistance value matra na kamme martive ankonri at that time enaayitu maximum value current इंक्रीज आयतु इफ यू आर फर्दर डिक्रीजिंग द रेजिस्टेंस ऑफ द रेजिस्टर इन द सीरीज एलसीआर सर्क्यूट अंडर रेजोनेंस कंडीशन मत द मैक्सिमम वैल्यू करंट आगते अर्थ आती मक्ले यस फ्रॉम दिस डायग्राम वी कैन कंक्लूड दैट ओके द आई मैक्सिमम In series LCR circuit under resonance condition yak resonance condition ante helthine antandre nimge at omega naught ante helu bodlu under resonance condition ante helthine at under resonance condition okay depends on resistance okay I maximum is inversely proportional to R artha aita makle okay andre resistance nimge series LCR circuit nalli under resonance condition li, for a fixed value of now capacitance matte कैपासिटर मत इंडक्टर ना चेंजे ना रेजिस्टेंस चेंज मातीव अंदी रेजिस्टेंस ना फस्ट जास्ती पीक वैल्यू आफ् मैक्सिमम करंट नम कड़म रेजिस्टेंस कड़मे मैक्सिमम वैल्यू आफ् करंट जास्ती बरते इन रेजिस्टेंस कमी अंदी ओके अलग करंट मैक्सिमम बरते यमेंगे अंडर रेजोनेंस कंडीशन अलग एंगुलर फ्रीक्वेंसी ना चेंज मे ओके
एल वैल्यू मत सी वैल्यू चेंज मत ओमेगा नाट वैल्यू चेंज मत आंगुलर फ्रीक्वे रेजोनेंट आंगुलर फ्रीक्वेंसी नावे चेंज मती रेजिस्टेंस मात्र चेंज मती सर्क्यूटली अंतंदा निम्म रेजिस्टेंस डिक्रीज आगता है करंट इंक्रीज आगता होते अब डायग्राम तोरसते ओके इष्ट फस्ट अर्थ आगे अंत नेक्स्ट डिस्कस नो मे ಎಸ್ ಮಕ್ಕಳೇ ಇಷ್ಟು ಗೊತ್ತಾಯ್ತಲ್ಲ ಇವ ನಾವು ನೋಡ್ತಾ ಹೋದ್ರೆ ಮಕ್ಕಳೇ ನೋಡ್ತಾ ಹೋಗಿ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಓಕೆ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ನಾವು ರೆಸಿಸ್ಟೆನ್ಸ್ ಕಡಿಮೆ ಇದ್ದಾಗ ನಿಮ್ಗೆ ಏನಾಗುತ್ತೆ ಕರೆಂಟ್ ಆನ್ ಐದರ್ ಸೈಡ್ ಆಫ್ ದ ಒಮೆಗಾ ನಾಟ್ ಆನ್ ಐದರ್ ಸೈಡ್ ಆಫ್ ದ ಒಮೆಗಾ ನಾಟ್ ಓಕೆ ಡಿಕ್ರೀಸಸ್ ಶಾರ್ಪ್ಲಿ ಅಂದ್ರೆ ನಿಮಗೆ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಅಂಡರ್ ರೆಸೋನೆನ್ಸ್ ಕಂಡೀಷನ್ ಓಕೆ ದ ಶಾರ್ಪ್ನೆಸ್ ಆಫ್ ದ ಕರ್ವ್ ಇಸ್ ಮೋರ್ ಇಲ್ಲಿ ಏನಾಗ್ತದೆ ಶಾರ್ಪ್ನೆಸ್ ಅಂದ್ರೆ ಶಾರ್ಪ್ನೆಸ್ ಅಂತ ಅರ್ಥ ಆಗ್ತಿದ್ದಾನೆ ಓಕೆ ದಿಸ್ ಇಸ್ ವೆರಿ ಶಾರ್ಪ್ ದಿಸ್ ಪೀಕ್ ಓಕೆ ಆನ್ ಐದರ್ ಸೈಡ್ ಆಫ್ ದ ರೆಸೋನೆಂಟ್ ಆಂಗುಲರ್ ಫ್ರೀಕ್ವೆನ್ಸಿ ದ ಕರೆಂಟ್ ಡಿಕ್ರೀಸಸ್ ಶಾರ್ಪ್ಲಿ ಓಕೆ ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆರ್ ಆರ್ ವ್ಯಾಲ್ಯೂ ಕಡಿಮೆ ಇದ್ದಾಗ ಅದೇ ಆರ್ ಏನಾಗುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟು ಬಹಳ ಬೇಗ ಡಿಕ್ರೀಸ್ ಆಗುತ್ತೆ ಆನ್ ಐದರ್ ಸೈಡ್ ಆಫ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಅದೇ ನಿಮ್ಗೆ ಆರ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಯಿತು ನೋಡಿ ಆರ್ ತ್ರೀಗಿಂತ ಆರ್ ಟು ಜಾಸ್ತಿ ಇದೆ ಇಲ್ಲಿ ಆರ್ ವ್ಯಾಲ್ಯೂ ಜಾಸ್ತಿ ಆಯಿತು ವೆನ್ ದ ಆರ್ ವ್ಯಾಲ್ಯೂ ಇನ್ಕ್ರೀಸಸ್ ವೆನ್ ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟೆನ್ಸ್ ಇನ್ ದ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಅಂಡರ್ ರೆಸೋನೆನ್ಸ್ ಕಂಡೀಷನ್ ಅಂದರೆ ಅಟ್ ರೆಸೋನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಟ್ ರೆಸೋನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಏನಾಗುತ್ತೆ ದ ಕರೆಂಟ್ ಆನ್ ಐದರ್ ಸೈಡ್ ಓಕೆ ಡಿಕ್ರೀಸ್ ಆಗೋದು ಅಷ್ಟು ಶಾರ್ಪಾಗಿ ಡಿಕ್ರೀಸ್ ಆಗೋದಿಲ್ಲ ವೆನ್ ಕಂಪೇರ್ ಟು ದ ಪ್ರೀವಿಯಸ್ ಕೇಸ್ ಓಕೆ ಅರ್ಥ ಆಗ್ತಿದೆಯಾ ಎಸ್ ಇಲ್ಲಿ ನೋಡಿ ಥರ್ಡ್ ಕೇಸಿಗೆ ಬಂದಾಗ ಆರ್ ಒನ್ ಇಸ್ ಗ್ರೇಟರ್ ದ್ಯಾನ್ ಆರ್ ಟು ಅಂತಂದರೆ ಎಲ್ಲ ರೆಸಿಸ್ಟೆನ್ಸ್ ಈಸ್ ಮೋರ್ ದ್ಯಾನ್ ದ ಆರ್ ಟು ಆ್ಯಂಡ್ ಮೋರ್ ದ್ಯಾನ್ ಆರ್ ತ್ರೀ ಇವಾಗೇನಾಯಿತು ನಿಮಗೆ ಈ ಒಂದು ಕೇಸಿಗೆ ಬಂದಾಗ ಓಕೆ ದ ಕರೆಂಟ್ ಆನ್ ಐದರ್ ಸೈಡ್ ಆಫ್ ದ ರೆಸೋನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂಡರ್ ರೆಸೋನೆನ್ಸ್ ಕಂಡೀಷನ್ ಡಸಂಟ್ ಡಿಕ್ರೀಸಸ್ ಶಾರ್ಪ್ಲಿ ಓಕೆ ತುಂಬ ಶಾರ್ಪಾಗಿ ಡಿಕ್ರೀಸ್ ಆಗೋದಿಲ್ಲ ಅರ್ಥ ಆಗ್ತಿದೆಯಾ ಎಸ್ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಓಕೆ ಅಂಡರ್ ರೆಸೋನೆನ್ಸ್ ಕಂಡೀಷನ್ ಇನ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಓಕೆ ದ ಶಾರ್ಪ್ನೆಸ್ ಆಫ್ ದ ಕರ್ವ್ ಈಸ್ ಮೋರ್ ಓಕೆ ಫಾರ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಫಾರ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ದ ಶಾರ್ಪ್ನೆಸ್ ಆಫ್ ದ ಕರ್ವ್ ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್ ಕರ್ವ್ ಅಂತ ಹೇಳಿ ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್ ಕರ್ವ್ ಈಸ್ ವೆರಿ ಲೆಸ್ ಇದೇ ಕನ್ಕ್ಲೂಷನ್ ಅಷ್ಟೇ ಮಕ್ಕಳು ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್ ಅಂದ್ರೆ ಏನಿಲ್ಲ ರೆಸೋನೆನ್ಸ್ ಕರ್ವ್ ಅಂತ ಬರುತ್ತೆ ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್ ಕರ್ವ್ ಅಂತ ಯಾವಾಗ ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ ಅಂದರೆ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ದ ಶಾರ್ಪ್ನೆಸ್ ಆಫ್ ದ ಕರ್ವ್ ಈಸ್ ಮ್ಯಾಕ್ಸಿಮಮ್ ಓಕೆ ಫಾರ್ ಹೈಯರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಫಾರ್ ಹೈಯರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಓಕೆ ದ ಶಾರ್ಪ್ನೆಸ್ ಆಫ್ ದ ರೆಸೋನೆನ್ಸ್ ಕರ್ವ್ ಈಸ್ ವೆರಿ ವೆರಿ ಲೆಸ್ ಹೈಯರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸ್ ಇದ್ದಾಗ ಶಾರ್ಪ್ನೆಸ್ ತುಂಬ ಕಡಿಮೆ ಇರುತ್ತೆ ಅರ್ಥ ಆಯ್ತಾ ಮಕ್ಕಳೇ ದಿಸ್ ಇಸ್ ದ ಕನ್ಕ್ಲೂಷನ್ ಓಕೆ ಓಕೆ ಹಂಗಾದ್ರೆ ಡೆಫಿನೇಷನ್ ಏನು ಹೇಳ್ಬೋದು ನಾವು ಅಂತ ನೋಡಿದ್ರೆ ಮಕ್ಕಳ ಕನ್ಕ್ಲೂಷನ್ ಗೊತ್ತಾಯ್ತಲ್ಲ ನಿಮಗೆ ಏನಂತ ಹೇಳ್ಬೋದು ಅಂತ ಅಂಡ್ ರೆಸೋನೆನ್ಸ್ ಕಂಡೀಷನ್ ಓಕೆ ಇನ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಓಕೆ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆರ್ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆರ್ ಓಕೆ ದ ಕರೆಂಟ್ ಆನ್ ಐದರ್ ಸೈಡ್ ಆಫ್ ದ ರೆಸೋನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಓಕೆ ಡಿಕ್ರೀಸಸ್ ಶಾರ್ಪ್ಲಿ ಆ್ಯಂಡ್ ಫಾರ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಓಕೆ ದ ಕರೆಂಟ್ ಆನ್ ಐದರ್ ಸೈಡ್ ಆಫ್ ದ ರೆಸೋನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಡಸಂಟ್ ಡಿಕ್ರೀಸಸ್ ಶಾರ್ಪ್ಲಿ ಓಕೆ ಅಂದರೆ ದ ಶಾರ್ಪ್ನೆಸ್ ಆಫ್ ದ ಕರ್ವ್ ಈಸ್ ಮೋರ್ ಫಾರ್ ಲೆಸ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಓಕೆ ಫಾರ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ದ ಶಾರ್ಪ್ನೆಸ್ ಆಫ್ ದ ಕರ್ವ್ ಈಸ್ ಲೆಸ್ ಇದು ಗೊತ್ತಿರಬೇಕು ನೆಕ್ಸ್ಟು ಶಾರ್ಪ್ನೆಸ್ ಅಂದರೆ ಏನು ಸರ್ ಹೌದಲ್ವಾ
ಇಷ್ಟೊತ್ತರ ನಾವು ಶಾರ್ಪ್ನೆಸ್ ನ ಹೇಳ್ತಾ ಇದೀವಿ. ಶಾರ್ಪ್ನೆಸ್ ಅಂದ್ರೆ ಏನು, ಅದನ್ನ ಯಾವ ಫ್ಯಾಕ್ಟರ್ನು ಇಂದ ನಾವು ಡಿಫೈನ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಓಕೆ, ದ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ರೆಪ್ರೆಸೆಂಟ್ಸ್ ಅಟ್ ವಾಟ್ ರೇಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಡಿಕ್ರೀಸಸ್ ಆನ್ ಐದರ್ ಸೈಡ್ ಆಫ್ ದ ರೆಸೊನೆನ್ಸ್ ಆರ್ ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಇಟ್ ಈಸ್ ಇಂಡಿಕೇಟೆಡ್ ಬೈ ದ ಟರ್ಮ್ ಕ್ವಾಲಿಟಿ ಫ್ಯಾಕ್ಟರ್. ಓಕೆ, ನಾವು ನೋಡೋಣ ಮಕ್ಕಳ ಕ್ವಾಲಿಟಿ ಫ್ಯಾಕ್ಟರ್ ಅಂದ್ರೆ ಏನು ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ನಿಮಗೆ. ಓಕೆ, ದ ಶಾರ್ಪ್ನೆಸ್ ಆಫ್ ದ ರೆಸೊನೆನ್ಸ್ ಓಕೆ ರೆಪ್ರೆಸೆಂಟ್ಸ್, ಏನು ರೆಪ್ರೆಸೆಂಟ್ ಮಾಡುತ್ತೆ ಶಾರ್ಪ್ನೆಸ್ ಆಫ್ ದ ರೆಸೊನೆನ್ಸ್ ರೆಪ್ರೆಸೆಂಟ್ಸ್ ಆನ್ ಐದರ್ ಸೈಡ್ ಆಫ್ ದ ಅಟ್ ವಾಟ್ ರೇಟ್ ಫಸ್ಟ್ ಏನಾಗುತ್ತೆ ಅಲ್ಲಿ ಅಟ್ ವಾಟ್ ರೇಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಡಿಕ್ರೀಸಸ್ ಯಾವ ರೇಟ್ನಲ್ಲಿ ಡಿಕ್ರೀಸ್ ಆಗುತ್ತೆ ಅಟ್ ವಾಟ್ ರೇಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಡಿಕ್ರೀಸಸ್ ಆನ್ ಐದರ್ ಸೈಡ್ ಆಫ್ ದ ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ನಮಗೆ ತೋರಿಸುತ್ತೆ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ನಾವು ಒಂದು ಟರ್ಮ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಕ್ವಾಲಿಟಿ ಫ್ಯಾಕ್ಟರ್. ಕ್ವಾಲಿಟಿ ಫ್ಯಾಕ್ಟರ್ ಓಕೆ, ಆಸ್ ದ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ರೆಪ್ರೆಸೆಂಟ್ಸ್ ರೆಪ್ರೆಸೆಂಟ್ಸ್ ಓಕೆ ಅಟ್ ವಾಟ್ ರೇಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಟ್ ರೆಸೊನೆಂಟ್ angular frequency at what rate the current in the circuit decreases at resonant angular frequency. Okay, ಅರ್ಥ ಆಗ್ತಿದೆ ಮಕ್ಕಳೇ? ದಿಸ್ ಈಸ್ ಓಕೆ ಎಕ್ಸ್ಪ್ಲೈನ್ಡ್ ಆರ್ ಇಂಡಿಕೇಟೆಡ್ ಓಕೆ ಬೈ ಎ ಟರ್ಮ್. ದಿಸ್ ಈಸ್ ಇಂಡಿಕೇಟೆಡ್ ಬೈ ಎ ಟರ್ಮ್ called quality factor. ಓಕೆ, ಈ ಒಂದು ಇದನ್ನು ನಾವು ಶಾರ್ಪ್ನೆಸ್ ಆಫ್ ದ ರೆಸೊನೆನ್ಸ್ನ ಯಾರಿಂದ ಇಂಡಿಕೇಟ್ ಮಾಡ್ತೀವಿ ಅಂತಂದರೆ ಕ್ವಾಲಿಟಿ ಫ್ಯಾಕ್ಟರಿಂದ ಇಂಡಿಕೇಟ್ ಮಾಡ್ತೀವಿ. ಹಂಗಿದ್ರೆ ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಏನು, ಅರ್ಥ ಆಗ್ತಿದೆಯಾ? ಎಸ್, ವಾಟ್ ಈಸ್ ಮೆಂಟ್ ಬೈ ಕ್ವಾಲಿಟಿ ಫ್ಯಾಕ್ಟರ್ ಇದನ್ನು ಬರ್ಕೊಳ್ಳಿ ಮಕ್ಕಳು. ಎಸ್ ಮಕ್ಕಳೇ, ಫಸ್ಟ್ ಕ್ವಾಲಿಟಿ ಫ್ಯಾಕ್ಟರ್ ಅಂದ್ರೆ ಏನು ಮಾಡೋಣ ನೋಡ್ಬಿಡೋಣ. ದ ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಈಸ್ ದ ರೇಷಿಯೋ ಆಫ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಓಕೆ ಇಸ್ ದ ರೇಷಿಯೋ ಆಫ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಟು ದ ಬ್ಯಾಂಡ್ ವಿಡ್ತ್ ಮಕ್ಕಳ ನೀವು ಎದುರ್ಕೊಳ್ಳೋದು ಬೇಕಾಗಿಲ್ಲ. ಬ್ಯಾಂಡ್ ವಿಡ್ತ್ ಅಂದರೆ ಏನು, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಇದು ಗೊತ್ತಿರಬೇಕು, ವಾಟ್ ಈಸ್ ಮೀನ್ ಬೈ ಕ್ವಾಲಿಟಿ ಫ್ಯಾಕ್ಟರ್ ಅಂತ ಕೇಳಿದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಟು ದ ಬ್ಯಾಂಡ್ ವಿಡ್ತ್. ಅರ್ಥ ಆಯ್ತಾ ಮಕ್ಕಳೇ? ಇದು ಗೊತ್ತಿದ್ರೆ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು. ಎಸ್, ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತಂದರೆ ಒಮೆಗಾ ನಾಟ್
ಇದನ್ನೇ ತಗೊಂತಿದ್ದೀವಿ ಮಕ್ಕಳೇ. ರೆಸೊನೆಂಟ್ ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಇದನ್ನು ಬರ್ಕೊಳ್ಳಿ. ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಬೇಕಿದೆ. ಇಟ್ ಇಸ್ ದ ರೇಷಿಯೋ ಕ್ವಾಲಿಟಿ ಫ್ಯಾಕ್ಟರ್, ಇಸ್ ದ ರೇಷಿಯೋ ಆಫ್ ದ ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಟು ದ ಬ್ಯಾಂಡ್ ವೇಡ್. ಓಕೆ, ಒಮೆಗಾ ನಾಟ್ ಡಿವೈಡೆಡ್ ಬೈ ಟು ಡೆಲ್ ಒಮೆಗಾ. ಹಿಂಗಿರೋ ಬ್ಯಾಂಡ್ ವಿಡ್ತ್ ಅಂದ್ರೆ ಏನಂತ ಗೊತ್ತಿಲ್ಲ, ನೋಡೋಣ ಮಕ್ಕಳೇ ಬ್ಯಾಂಡ್ ವಿಡ್ತ್ ಅಂದ್ರೆ ಏನು. ಓಕೆ, ಯಾವಾಗ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವಾಲಿಟಿ ಫ್ಯಾಕ್ಟರ್ಗೆ ಡೆಫಿನೇಷನ್ ನೋಡೋಕೆ ಆಗೋಯ್ತು. ದ ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ರೆಸೊನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಟು ದ ಬ್ಯಾಂಡ್ ವಿಡ್ತ್. ಇಟ್ ಈಸ್ ಗಿವನ್ ಬೈ ಕ್ಯೂ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಡಿವೈಡೆಡ್ ಬೈ ಟು ಡೆಲ್ ಒಮೆಗಾ. ಓಕೆ, ಇಟ್ ಈಸ್ ಎ ನಂಬರ್, ಇದು ನಿಮ್ಗೆ ಗೊತ್ತಿಲ್ಲ. ದಿರ್ ಇಸ್ ನೋ ಎಸ್ಟಿಮೇಟ್ ಫಾರ್ ದ ಕ್ವಾಲಿಟಿ ಫ್ಯಾಕ್ಟರ್ಗೆ, ದಿರ್ ಇಸ್ ನೋ ಎಸ್ಟಿಮೇಟ್ ಫಾರ್ ಕ್ವಾಲಿಟಿ ಫ್ಯಾಕ್ಟರ್. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟು ಬ್ಯಾಂಡ್ ವಿಡ್ತ್ ಅಂದರೆ ಏನಂತ ನೋಡೋಣ ಮಕ್ಕಳಿಗೆ. ಎಸ್, ಬ್ಯಾಂಡ್ ವಿಡ್ತ್ ಅಂದರೆ ಏನು? ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಫ್ ಪವರ್ ಫ್ರೀಕ್ವೆನ್ಸೀಸ್ ಆಫ್ ಪವರ್ ಫ್ರೀಕ್ವೆನ್ಸೀಸ್. ಓಕೆ, ಆಫ್ ಪವರ್ ಫ್ರೀಕ್ವೆನ್ಸೀಸ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಭಾಳ ಇಂಪಾರ್ಟೆಂಟು. ಬ್ಯಾಂಡ್ ವಿಡ್ತ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆಫ್ ಪವರ್ ಫ್ರೀಕ್ವೆನ್ಸೀಸ್. ಆರ್ ವಾಟ್ ಇಸ್ ಮಾಡ್ಬೈ ಬ್ಯಾಂಡ್ ವಿಡ್ತ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆಫ್ ಪವರ್ ಫ್ರೀಕ್ವೆನ್ಸೀಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್. ಓಕೆ, ಹಿಂಗಿರೋ ಆಫ್ ಪವರ್ ಫ್ರೀಕ್ವೆನ್ಸೀಸ್ ಅಂದರೆ ಏನು ಅದು ನಮಗೆ ಗೊತ್ತಿಲ್ಲಲ್ವಾ, ಅದನ್ನು ನೋಡ್ತಾವಣ. ಆ ಒಂದು ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಯ್ತು ಅಂತಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಮಕ್ಕಳೇ. ಓಕೆ, ಆಫ್ ಪವರ್ ಫ್ರೀಕ್ವೆನ್ಸೀಸ್ ಅಂದರೆ ಏನು? ನೆಕ್ಸ್ಟ್ ಆ ಡೆಫಿನೇಷನ್ ಹೋಗೋಣ ಮಕ್ಕಳೇ.